ಎದ್ದಾರು ವನವಾಸಕ್ಕೆ, ಬುದ್ಧಿವಂತ ಪಾಂಡವರು ಎದ್ದಾರು ವನವಾಸಕ್ಕೆ, ಬುದ್ಧಿವಂತ ಪಾಂಡವರು ಎದ್ದಾರು ವನವಾಸಕ್ಕೆ. ಅಲ್ಲಿದ್ದ ಜನರು ಅಲ್ಲಿರಲಾರರೆಂದು ಸಿದ್ಧರಾದರೂ ಏನು ಮಾಡಿದನು ಪಾಪಿ, ಮೂಢ ಶಕುನಿಯ ಮಾತು ಕೇಳಿ ಆಡಿ ಪಗಡೆ ಸೋಲಿಸಿ ಅವರನು ಅಡವಿಗಟ್ಟಿದ ದುಷ್ಟ ದುರ್ಯೋಧನನು. ಎದ್ದಾರು ವನವಾಸಕ್ಕೆ, ಬುದ್ಧಿವಂತ ಪಾಂಡವರು ಎದ್ದಾರು ವನವಾಸಕ್ಕೆ. ನಿಮಗೆ ಪಗಡೆಯಾಡಿ ಸೋಲಿಸಿದ ವಾರ್ತೆಯ ನೀವು ಕಳುಹಿಸುತ್ತೀರೇ? ಹೀಗೆ ಧನವೂ ದ್ರವ್ಯವೂ ಇದ್ದ ಇವನಿಗೆ ದಯಾಧರ್ಮ ಎಳ್ಳಷ್ಟು ಬೇಡವೇ? ಲೋಭ ಮೋಹ ಪಾಶದಿಂದ ಬಿಗಿದುಕೊಂಡರೂ ಎದ್ದಾರು ವನವಾಸಕ್ಕೆ, ಬುದ್ಧಿವಂತ ಪಾಂಡವರು ಎದ್ದಾರು ವನವಾಸಕ್ಕೆ. ವಿಪ್ರರ ಮಾತು ಕೇಳಿ ದೌಮ್ಯಾಚಾರ್ಯರ ಪಾದಕ್ಕೆರಗಿ ಅವರು ಹೇಳಿದಂತೆ ಮಾಡಿದ ಧರ್ಮಜ ಸೂರ್ಯೋಪಾಸನೆಯನ್ನು ಕಂಡು ಸೂರ್ಯ ಪ್ರತ್ಯಕ್ಷನಾಗಿ ಏನು ಬೇಕು ಬೇಡು ಎಂದು ವರವ ಕೊಟ್ಟನು. ಎದ್ದಾರು ವನವಾಸಕ್ಕೆ, ಬುದ್ಧಿವಂತ ಪಾಂಡವರು ಎದ್ದಾರು ವನವಾಸಕ್ಕೆ. ಲಕ್ಷ ಕೋಟಿ ಬ್ರಾಹ್ಮಣರ ಭೋಜನ ಆಲಸ್ಯವಿಲ್ಲದಂತೆ ಮಾಡಿಸಬೇಕು ಎಂಬ ಮಾತನ್ನು ಕೇಳಿಕೊಟ್ಟ ಸೂರ್ಯ ಅಕ್ಷಯ ಪಾತ್ರೆಯ ಸ್ವಚ್ಛವಾಗಿ ತೊಳೆದು ಪತ್ನಿಯ ಕೈಯಲ್ಲಿ ಕೊಟ್ಟ. ಅಚ್ಯುತನ ನಾಮ ನಮಗೆ ಸಾರೂಪಲ್ಯ, ವಾಸುದೇವನ ನಾಮ ಹಾಸಿಗೆ ತಲೆದಿಂಬು ಅಕ್ಷಯ ಪಾತ್ರೆಯ ಕೊಟ್ಟು ತೆರಳಿದ ಸೂರ್ಯ. ಎದ್ದಾರು ವನವಾಸಕ್ಕೆ, ಬುದ್ಧಿವಂತ ಪಾಂಡವರು ಎದ್ದಾರು ವನವಾಸಕ್ಕೆ. ಇಷ್ಟವಾದ ವನದೊಳಗೆ ಅಷ್ಟೈಶ್ವರ್ಯದಿಂದಿದ್ದರು ಪಂಚ ಪಾಂಡವರು. ಮುತ್ತೈದೆಯರು ಉದಯ ಕಾಲದಲ್ಲಿ ಪದವ ಹೇಳಿ ಕೇಳಿದರೆ ಅಷ್ಟೈಶ್ವರ್ಯ ಕೊಟ್ಟು ಪುತ್ರ ಸಂತಾನ ಕೊಟ್ಟು ರಕ್ಷಿಸುವ ನಮ್ಮ ಹಯವದನ. ಎದ್ದಾರು ವನವಾಸಕ್ಕೆ.